ಪ್ರಭು ಪ್ರಸಾದ್ ಚಾನಲಿನ ಎಲ್ಲ ಸಹೋದರ ಸಹೋದರಿಯರಿಗೆ ಸ್ವಾಗತ ಸ್ವಾಗತ ಸುಸ್ವಾಗತ. ಇವತ್ತು ಸೋಯಾಬೀನ್ ಮಿಲ್ ಮೇಕರ್ ಪರೋಠ ಮಾಡೋಣ. ಸೋಯಾಬೀನ್ ಮಿಲ್ ಮೇಕರ್ ಪರೋಠ ಮಾಡೋದಕ್ಕೆ ಒಂದು ಕಪ್ಪು ಸೋಯಾಬೀನ್ ತೊಳೆದ್ಬಿಟ್ಟು ನೀರಲ್ಲಿ 10 ನಿಮಿಷ ನೆನೆಸಿದ್ದೀನಿ. ಅದನ್ನು ನೀರಿಂದ ಚೆನ್ನಾಗಿ ಹಿಂಡಿಬಿಟ್ಟು ತೆಗೆದು ಬಿಡೋಣ. ನೋಡಿ, ಹೀಗೆ ಈಗ ಒಂದು ಕಡಾಯಿಯಲ್ಲಿ 1 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸೋಯಾಬೀನ್ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಈ ರೀತಿ ಹುರ್ಕೊಳ್ಳೋಣ. ರೋಸ್ ಕಲರ್ ಬರೋವರೆಗೂ ಇದನ್ನು ಹುರ್ಕೊಳ್ಳೋಣ. ನೋಡಿ, ಆಗೋಗಿದೆ. ಇದನ್ನು ಒಂದು ಪ್ಲೇಟಲ್ಲಿ ತೆಗಿತಾ ಇದ್ದೀನಿ. ಇದು ಆರಿಸ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಮಿಕ್ಸಿ ಮಾಡ್ಕೊಂಬಿಡೋಣ. ನೋಡಿ, ಹೀಗೆ ಸೋಯಾಬೀನ್ ಮಿಲ್ ಮೇಕರ್ ಪರೋಠ ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿ: 1 ಕಪ್ಪು ಗೋಧಿ ಹಿಟ್ಟು, 1 ಕಪ್ಪು ಮಿಲ್ ಮೇಕರ್ ಮಿಕ್ಸಿ ಮಾಡಿಕೊಂಡಿರೋದು, 1/4 ಸ್ಪೂನು ಎಣ್ಣೆ, ಅಚ್ಚಕಾರದ ಪುಡಿ 1 ಸ್ಪೂನು, ಕೊಬ್ಬರಿ 2-3 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಎಲೆಕೋಸು ಸ್ವಲ್ಪ ತುರಿದೆತ್ಕೊಂಡಿದ್ದೀನಿ 2-3 ಸ್ಪೂನಷ್ಟು, ಕರಿಬೇವಿನ ಸೊಪ್ಪು ಸ್ವಲ್ಪ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ, ಕ್ಯಾರೆಟ್ 2-3 ಸ್ಪೂನ್ ತುರಿದಿಟ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ 2 ಹಚ್ಚಿಟ್ಕೊಂಡಿದ್ದೀನಿ, ಜೀರಿಗೆ 1/4 ಸ್ಪೂನು, ಕೊತ್ತಂಬರಿ ಸೊಪ್ಪು 1-2 ಸ್ಪೂನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಒಂದು ಬೌಲಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆನು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಸ್ವಲ್ಪ ನೀರು ಹಾಕಿ ಇದು ಹಿಟ್ಟು ರೆಡಿ ಮಾಡ್ಕೊಂಬಿಡೋಣ. ನೋಡಿ, ಹೀಗೆ 1 ಸ್ಪೂನ್ ಎಣ್ಣೆನೂ ಸಹ ಹಾಕಿಬಿಟ್ಟು ಹಿಟ್ಟನ್ನು ಸೆಟ್ ಮಾಡ್ಕೊಂಬಿಡೋಣ. ನೋಡಿ, ಹಿಟ್ಟು ರೆಡಿಯಾಗಿಬಿಟ್ಟಿದೆ. ಇದನ್ನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು 1-10 ನಿಮಿಷ ರೆಸ್ಟಿಗಿಡೋಣ. ನೋಡಿ, 10 ನಿಮಿಷ ಆಗೋಗಿದೆ. ಈಗ ಇದನ್ನು ಉಂಡೆಗಳನ್ನು ಮಾಡಿಕೊಳ್ಳೋಣ. ನೋಡಿ, ಹೀಗೆ ಈಗ 1 ಉಂಡೆ ತಗೊಂಡು ಈ ರೀತಿ ಒಸೆದು ಎಣ್ಣೆ ಹಚ್ಚಿ ಟ್ರಯಾಂಗಲ್ ಶೇಪಲ್ಲಿ ಇದನ್ನು ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಹಿಟ್ಟಾಕೊಂಡು ಇದನ್ನು ಒಸೆದ್ಕೊಳ್ಳೋಣ. ತವ ಬಿಸಿ ಮಾಡೋಕ್ಕೆ ಇಟ್ಬಿಟ್ಟಿದ್ದೀನಿ. ತವನೂ ಬಿಸಿ ಆಗ್ತಾ ಇದೆ. ಈಗ ಇದನ್ನು ತವ ಮೇಲೆ ಹಾಕ್ಬಿಡೋಣ. ಎರಡು ಕಡೆನೂ ಎಣ್ಣೆ ಹಾಕಿ ಸುಟ್ಕೊಂಬಿಡೋಣ, ಚಪಾತಿ ಸುಟ್ಟಂಗೆ. ನೋಡಿ, ಹೀಗೆ
ನೋಡಿ ಎಷ್ಟು ಚೆನ್ನಾಗಿ ರೋಸ್ ಕಲರ್ ಬಂದಿದೆ. ನೋಡಿ ಇದು ಆಗೋಗಿದೆ. ಇದನ್ನು ಒಂದು ಪ್ಲೇಟಲ್ಲಿ ತೆಗೆದು ಬಿಡೋಣ. ನಾನು ಇನ್ನೊಂದು ನಿಮಗೆ ಮಾಡಿ ತೋರಿಸ್ತೀನಿ. ನೋಡಿ ಇನ್ನೊಂದು ಉಂಡೆ ತಗೊಂಡು ಈ ರೀತಿ ಹೊಸದು ಎಣ್ಣೆ ಹಚ್ಚಿ ಟ್ರಯಾಂಗಲ್ ಫೋಲ್ಡ್ ಮಾಡಿಕೊಂಡು ಇದನ್ನು ಸುಟ್ಕೊಂಡ್ಬಿಡೋಣ. ನೋಡಿ ಹೀಗೆ ತುಂಬ ಟೇಸ್ಟಿಯಾಗಿ ಸಾಫ್ಟಾಗಿ ರೊಟ್ಟಿ ಚೆನ್ನಾಗಿರುತ್ತೆ. ಸೋಯಾಬೀನ್ ಮಿಲ್ ಮೇಕರ್ ಪರೋಟ ರೆಡಿಯಾಗಿಬಿಟ್ಟಿದೆ. ಇದನ್ನು ಈಗ ಸರ್ವಿಂಗ್ ಬೌಲಲ್ಲಿ ತೆಗಿತಾ ಇದ್ದೀನಿ. ಇದನ್ನು ಟೊಮ್ಯಾಟೊ ಚಟ್ನಿ ಜೊತೇಲಿ, ಉಪ್ಪಿನಕಾಯಿ ಜೊತೇಲಿ, ಮೊಸರು ಜೊತೇಲಿ ಸರ್ವ್ ಮಾಡ್ಬೋದು. ಸೋಯಾಬೀನ್ ಮಿಲ್ ಮೇಕರ್ ಪರೋಟ ರೆಡಿ.